ಹಲೋ ವೀಕ್ಷಕರೇ, ನಾನು ಸಿಂಪಲ್ ಆಗಿರೋದು ಒಂದು ಮಟನ್ ಗ್ರೇವಿಗಾಗಲಿ, ಚಿಕನ್ ಗ್ರೇವಿಗಾಗಲಿ, ಎಗ್ ಕರಿಗಾಗಲಿ ಸಿಂಪಲ್ ಆಗಿ ರೈಸ್ ಹೇಗೆ ಮಾಡಬೇಕು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಇದನ್ನು ನಾವು ಮನೆಯಲ್ಲಿ ಮೇಲಿನ ಮೇಲೆ ಮಾಡ್ತಾ ಇರ್ತೀವಿ. ಮೊದಲಿಗೆ ನಾವು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಭಾಳ ಕಡಿಮೆ ಮಸಾಲೆಯಿಂದ ಮಾಡ್ತಾ ಇದ್ದೀನಿ ನಾನು. ನೋಡಿ, ಶಾಹಿ ಜೀರಾ ಒಂದೇ ಒಂದು ಚಮಚ, ಸಣ್ಣ ಚಮಚಲಿಂದ ಒಂದು 7-8 ಕಾಳು ಮೆಣಸು ತೊಗೊಂಡಿದ್ದೀನಿ, 2 ಲವಂಗ, 1 ಏಲಕ್ಕಿ, ಆಮೇಲೆ ಇಷ್ಟು ಕಸೂರಿ ಮೇತಿ, ಆಮೇಲೆ ಪಲಾವ್ ಎಲೆ, 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂದೇ ಒಂದು ಮುಷ್ಟಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ. ಈಗ ಮಾಡೋದು ನೋಡೋಣ. ಮೊದಲಿಗೆ ನಾವು ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಇದರಲ್ಲೇ ಕಸೂರಿ ಮೇತಿನೂ ಹಾಕ್ತಾ ಇದ್ದೀನಿ. ಈಗ ಮಸಾಲೆ ಹಾಕ್ಕೊಂಡಾದ್ಮೇಲೆ ಉದ್ದುದ್ದ ಹೆಚ್ಕೊಂಡಿರೋ ಒಂದು ಸಣ್ಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗಿ ಫ್ರೈ ಆಗಲಿ, ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಈಗ ನೋಡಿ, ಸ್ವಲ್ಪ ಬ್ರೌನ್ ಆಗಿದೆ ಈರುಳ್ಳಿ. ಇದಕ್ಕೆ ಪುದೀನ ಹಾಕ್ತೀನಿ, ಸ್ವಲ್ಪ ಸ್ವಲ್ಪ ಕೊತ್ತಂಬರಿ. ಇದಾದ್ಮೇಲೆ ನಾನು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ತೀನಿ. ಒಂದು 1/4 ಟೀಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕಿದ್ದೀನಿ. 1 ಟೀಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಈ ಕಪ್ಪಿಂದ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು, 4 ನೀರು ಹಾಕ್ತಾ ಇದ್ದೀನಿ. ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ಹಾಕ್ಕೋಬೋದು, ಯಾವ್ದು ಮಾಡಿದರೂ ಚೆನ್ನಾಗಿರುತ್ತೆ. ಸ್ವಲ್ಪ ಅಕ್ಕಿ ಮೊದಲೇ ನೆನೆಸ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ಉಪ್ಪು. ಈಗ ಇದು ಸ್ವಲ್ಪ ಕುದಿ ಬರಲಿ. ಮೆಣಸಿನ್ಕಾಯಿ ಹಾಕೋದನ್ನೇ ಮರ್ತಿದ್ದೆ, 2 ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಿ ಹಾಕಿದ್ದೀನಿ. ನೋಡಿ, ಈಗ ಕುದಿ ಬರ್ತಾ ಇದೆ. ಸಿಟ್ಟ ಅಕ್ಕಿ ಹಾಕ್ಕೊಳ್ಳೋಣ. ರೈಸ್ ತುಂಬ ಟೇಸ್ಟ್ ಆಗುತ್ತೆ, ಸಿಂಪಲ್ ಆಗಿ ಇದೆ, ಭಾಳ ಈಸಿ ಮಾಡೋದು, ದಿಢೀರಂತನೂ ಆಗುತ್ತೆ. ಹೀಗಾಗಿದೆ, ಸ್ವಲ್ಪ ತಯಾರಿಸೋಣ. ಎಷ್ಟು ಚೆನ್ನಾಗಾಗಿದೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಪುದೀನ ಮತ್ತು ಮಸಾಲೆ, ಸಿಂಪಲ್ ರೆಸಿಪಿ, ಟೇಸ್ಟಿ. ಈಗ ಇದು ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ನೀರು ಹೋಗಿಬಿಟ್ರೆ ರೈಸ್ ರೆಡಿ.